हेलो गाइस, नीव नोड़ता इदीरा कन्नड स्पोर्ट्स एक्सपर्ट यूट्यूब चैनल। टीम इंडिया कबड्डी तंड इदीगा एल्लिदियप्प अंद्रे कोरियादल्ली इदे अंत हेळबहुदु। नम्म तंडद जर्सी हेगिदे, एशियन कबड्डी चैंपियनशिप गागि नम्म भारत तंड रेडी आगिदे। नम्म तंडद जर्सी हेगिदे, एशियन कबड्डी चैंपियनशिप अल्ली नम्म भारत तंड गेद्दे गेल्लुत्ते बर्दिट्कोबिडि। याकप्प अंद्रे एशियन कबड्डी चैंपियनशिप अल्ली नम्म भारत तंड बलिष्ठ तंडवागि काणिस्तिदे अंतने हेळबहुदु। इरान तंडदल्लू बलिष्ठ ಆಟಗಾರರು ಇದ್ದಾರೆ, ಆದರೆ ನಮ್ಮ ಭಾರತ ತಂಡದಲ್ಲಿ ಖತರ್ನಾಕ್ ಆಟಗಾರರು ಇದ್ದಾರೆ ಅಂತ ಹೇಳ್ಬೋದು. ಒಂದು ಹೊಸ ಜರ್ಸಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೇ ನೋಡಿ ಫೋಟೋಶೂಟ್ ಆಗಿರುವ ಜರ್ಸಿ, ನಮ್ಮ ಟೀಮ್ ಇಂಡಿಯಾದ ಜರ್ಸಿ. ಪವನ್ ಶರಾವತ್, ನವೀನ್ ಕುಮಾರ್, ಸುನಿಲ್, ಪರಮೇಶ್ ಬೇಸ್ವಾಲ್, ಅರ್ಜುನ್ ದೇಶ್ವಾಲ್, ಅಸ್ಲಾಮ್ ಇನಾಮ್ದಾರ್, ಇವರೆಲ್ಲರೂ ಕೂಡ ನಮ್ಮ ಭಾರತ ತಂಡದಲ್ಲಿ ಇದ್ದಾರೆ. ನಮ್ಮ ಭಾರತ ತಂಡದ ಪ್ರಮುಖ ಆಟಗಾರ ಪವನ್ ಶರಾವತ್ ಅಂತಲೇ ಹೇಳ್ಬೋದು. ನೋಡ್ಬೋದು ಟೀಮ್ ಇಂಡಿಯಾ ಜರ್ಸಿ ಹೇಗಿದೆ ಅಂತ. ಅರ್ಜುನ್ ದೇಶ್ವಾಲ್, ನವೀನ್ ಕುಮಾರ್ ಮತ್ತು ಅಸ್ಲಾಮ್ ಇನಾಮ್ದಾರ್ ಟೀಮ್ ಇಂಡಿಯಾ ಜರ್ಸಿ ತಗೊಂಡು ತುಂಬಾ ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಂಥರ ಡ್ರೀಮ್ ಕಮ್ ಟ್ರೂ ಈ ಮೂರು ಆಟಗಾರರಿಗೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಪವನ್ ಕುಮಾರ್ ಶರಾವತ್ ಎಲ್ಲ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದೀಗ ಬೆಂಗಳೂರು ಬುಲ್ಸ್ ತಂಡದಿಂದ ಯಾವುದೇ ಒಬ್ಬ ಆಟಗಾರ ಕೂಡ ಆಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಇದೀಗ ನಮ್ಮ ಭಾರತ ತಂಡಕ್ಕೆ ಚಿಯರ್ ಮಾಡೋ ಟೈಮು. ನಿಮ್ಮ ಪ್ರಕಾರ ಈ ಒಂದು ಜರ್ಸಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಜರ್ಸಿ ಖತರ್ನಾಕ್ ಆಗಿದೆ, ಗೆಲ್ಲೋದು ನಮ್ಮ ತಂಡ.